ಸತಿ ಸೇವೆ ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವಿಕ್ರಿ. ಎರಡು ಆದರ್ಶ ದಂಪತಿಯನ್ನ ಇವತ್ತು ನಮ್ಮ ಮುಂದೆ ಇಟ್ಕೊಂಡು ನಾವು ಮಾತಾಡ್ತಾ ಇದ್ವಿ. ಅವ್ರ ಜೀವನದಲ್ಲಿ ಅವರು ಎದುರಿಸಿದಂತಹ ನೋವು, ಹಾಗೆ ಅದಕ್ಕೆ ಒಬ್ಬರಿಗೊಬ್ಬರು ಸಾಥ್ ಕೊಟ್ಕೊಂಡು ನಡೆಸ್ತಾ ಇರುವಂತಹ ಒಂದು ಅದ್ಭುತ ಜೀವನದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಬನ್ನಿ, ಚರ್ಚೆಯನ್ನು ಮುಂದುವರಿಸೋಣ. ರಾಮ್ಕುಮಾರ್ ಅವರೇ, ನಿಮ್ಮ ಮಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ತಾಯಿ ಈ ರೀತಿ ಸಾಕಷ್ಟು ತೊಂದರೆಯಿಂದ ಬಳಲ್ತಾ ಇರೋದ್ರ ಬಗ್ಗೆ ಅವ್ರೇನು ಹೇಳ್ತಾರೆ? ಈಗಂತೂ ದೊಡ್ಡವರಾಗಿದ್ದಾರೆ, ಸಾಮಾನ್ಯವಾಗಿ ಎಲ್ಲ ವಿಷಯದ ಬಗ್ಗೆನೂ ಅವ್ರಿಗೆ ಗೊತ್ತಾಗಿರುತ್ತೆ. ಆಕ್ಚುಲಿ ಅವ್ರಿಗೆ ಮುಂಚೆ ಏನೂ ಗೊತ್ತಿರಲಿಲ್ಲ. ಅವಳು IIT ಮದ್ರಾಸ್ಗೆ ಹೋದ್ಮೇಲೆ ಸ್ವಲ್ಪ ವಿಷಯ ಅವಾಗ ಹೇಳ್ತಾಯಿದ್ರು, ಅಪ್ಪ ಅಮ್ಮ ನಂಗೆ ಯಾಕೆ ನೀವು ಹೇಳಿಲ್ಲ ವಿಷಯ ಅಂತ. ಬಟ್ ಹೇಳಿದರೆ ಅವಳು ಓದಿಗೇನೋ ತೊಂದರೆ ಆಗಿದೆ. ನಿಜವಾಗ ಹೇಳಿದ್ರೆ ಅವಳು ಎಷ್ಟು ಮೆರಿಟ್ ಸ್ಟೂಡೆಂಟ್ ಅಂದರೆ, ಇವತ್ತಿನ ದಿನ ಅವಳಿಗೆ ಅಮೇರಿಕಾದಲ್ಲಿ ಓದಲಿಕ್ಕೆ ಏನೆಲ್ಲ ಎಕ್ಸಾಮ್ ಬೇಕೋ ಎಲ್ಲ ಪಾಸ್ ಮಾಡಿದ್ದಾಳೆ, ಎಲ್ಲ ಮೆರಿಟಲ್ಲೇ ಮಾಡಿದ್ದಾಳೆ. ಆದರೆ ತಾಯಿಗೆ ಈ ಥರ ಹುಷಾರಿಲ್ಲ ಅಂತ ಗೊತ್ತಾದಮೇಲೆ ಹಿಂದಾಗಿಬಿಟ್ಟಿದ್ದಾಳೆ ಅವಳು. ನಾನು ಅಮೇರಿಕಾಗೆ ಹೋಗಲ್ಲ, ಓದಲ್ಲ. ಈವನ್ ತಂದೆ ತಾಯಿಗೋಸ್ಕರ ಅವಳು ಬೆಂಗಳೂರಿನಲ್ಲಿರೋ ಹುಡುಗ ಬೇಕು ಅಂತ ಮದುವೆ ಆಗಿದ್ದಾಳೆ. ಬೇರೆ ಯಾವ ಕಡೆ ಆಫರ್ ಬಂದರೂ ಅವಳು ಒಪ್ಕೊಳ್ಳಿಲ್ಲ. ತಂದೆ ತಾಯಿಗೆ ಯಾವಾಗ ಏನಾಗುತ್ತೋ ಹೋಗಬಾರ್ದು ಅನ್ನೋ ನಿರ್ಧಾರ ತೊಗೊಂಡು ಪಾಪ ಅವಳು ತ್ಯಾಗ ಮಾಡ್ತಾಳೆ. ಅಂದರೆ ಅವಳು ತುಂಬ ಬುದ್ಧಿವಂತೆ. ನಿಜವಾಗ ನಮ್ಗೆ ಅದೊಂದೇ ಹೆಮ್ಮೆ ಲೈಫಲ್ಲಿ, ಅದೊಂದೇ ಪ್ಲಸ್, ಇನ್ನೆಲ್ಲ ಮೈನಸ್. ಐ ಥಿಂಕ್ ದೇವರು ಒಂದನ್ನ ಕಿತ್ಕೊಂಡ್ರೆ ಇನ್ನೊಂದನ್ನ ವರವಾಗಿ ಕೊಡ್ತಾನೆ ಅನ್ನೋದು ಇದಕ್ಕೆ ಅನ್ಸುತ್ತೆ ಅಲ್ವಾ ಪದ್ಮಾವತಿ ಅವರೇ? ಸೊ ಏನು ಹೇಳ್ತೀರಾ, ನಿಮ್ಮ ಗಂಡನೂ ಒಂದು ರೀತಿ ಅಂದರೆ ನಿಮ್ಮ ಗಂಡ ಒಂದು ಕಡೆ ನೀವು ನೋಡ್ತೀರಾ, ನಿಮ್ಮ ಮಗಳು ಅಷ್ಟೇ ಸಪೋರ್ಟಿವ್ ಆಗಿದ್ದಾರೆ ಪ್ರತಿಯೊಂದರಲ್ಲೂ. ಸೊ ಏನು ಅನ್ಸುತ್ತೆ ಈ ಎರಡು ವ್ಯಕ್ತಿಗಳ ಬಗ್ಗೆ? ನನಗೆ ನಿಜವಾಗ್ಲೂ ನನ್ನ ಗಂಡನ ಬಗ್ಗೆ ಅಂತೂ ಅವ್ರು ಬಂಗಾರದ ಮನುಷ್ಯನೇ, ದೇವತಾ ಮನುಷ್ಯನೇ. ಅವರಿಗೆ ನಿಜವಾಗ್ಲೂ ಭಾರತ ರತ್ನ ಅವಾರ್ಡ್ ಕೊಟ್ಟರು ಕೊಟ್ಬಿಡ್ಬೋದು. ಅವ್ರಿಗೆ ಹ್ಯಾಟ್ಸ್ ಆಫ್ ನಾ ಹೇಳ್ತೀನಿ. ನನ್ನ ಮಗಳು ಅಷ್ಟೇ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ ಪಾಪ. ಈಗ ಫೈನಾನ್ಷಿಯಲಿ ನಂಗೆ ಹೆಲ್ಪ್ ಮಾಡ್ತಾನೂ ಇದ್ದಾಳೆ ನನ್ನ ಹೆಲ್ತ್ ಪ್ರಾಬ್ಲಮ್ಗೆ. ಅವಳು ಅಷ್ಟೇ ಪಾಪ, ತುಂಬ ಮುಗ್ದೆ, ಇನ್ನೋಸೆಂಟು, ತುಂಬ ಒಳ್ಳೆ ಹುಡುಗಿ ನನ್ನ ಮಗಳು ಗೋಧ. ನಂಗೆ ಅವಳ ಬಗ್ಗೆನೇ ಹೆಮ್ಮೆ ಇದೆ. ಇವರಿಬ್ಬರಿಂದ ನಾನು ನಿಜವಾಗ್ಲೂ ಚೇತರಿಸ್ಕೊಂಡಿದ್ದೀನಿ. ಅಂದರೆ ನನಗೆ 12 ಕಾಯಿಲೆ ಇದ್ರೂ ಗೊತ್ತಾಗ್ತಾ ಇಲ್ಲ ನನ್ನ ಕಾಯಿಲೆ ಇದೆ. ಹೇಗೆ ಪ್ರಿಪೇರ್ ಆದ್ರಿ ಅಂದರೆ, ಡಾಕ್ಟರ್ಸ್ ನಿಮ್ಮ ಮುಂದೆ ಎಲ್ಲ ತಂದು ಬಿಚ್ಚಿಟ್ಟು ಬಿಡಿದ್ರು, ನಿಮ್ಮ ಜೀವನ ಇದು ಅಂತ. ಹೌದು ಹೌದು. ಸೊ ಆ ಟೈಮಲ್ಲಿ ಯಾವುದೇ ವ್ಯಕ್ತಿ ಆಗಲಿ ಉದ್ವೇಗಕ್ಕೊಳಗಾಗೋದು, ನೋವುಗೊಳಗಾಗೋದು ಎಲ್ಲ ಇರುತ್ತೆ ಅಂತ. ಅದರಲ್ಲಿ ಹೇಗೆ ಸಮಾಧಾನ ಮಾಡ್ಕೊಂಡ್ರಿ ನಿಮ್ಮನ್ನು ನೀವು? ಇಲ್ಲ, ನನಗೆ ಇವರೇ ಇದಾರಲ್ಲ ನನ್ನ ಜೀವ. ಇವರು ಇವರು ಇದ್ದಾಗ, ಇವ್ರ ಸಪೋರ್ಟ್ ಅಷ್ಟು ಇದೆಯಲ್ಲ, 100% ಸಪೋರ್ಟ್ ಇದ್ದಾಗ ನನಗೇನು ಚಿಂತೆ ಆಗಿಲ್ಲ. ಇವತ್ತಿಗೂ ನಂಗೆ ಚಿಂತೆ ಇಲ್ಲ, ಆರಾಮಾಗಿರ್ತೀನಿ. ಮಾತ್ರೆಗಳು ತಂದುಕೊಡ್ತಾರೆ, ಅವರೇ ಕುಡಿಸ್ತಾರೆ ಮಾತ್ರೆಗಳು. ದಿನ IBS ಫುಲ್ ಮಾತ್ರೆ ತೊಗೋಬೇಕು, ದಿನಕ್ಕೊಂದು 12-13 ಮಾತ್ರೆ ಆಗುತ್ತೆ. ಎಲ್ಲ ಕೊಡ್ತಾರೆ, ತೊಗೋತೀನಿ, ಆನಂದವಾಗಿದ್ದೀನಿ. ಯಾಕಂದರೆ ಇವ್ರ ಸಪೋರ್ಟ್ ಇದೆ, ನನ್ನ ಮಗಳ ಸಪೋರ್ಟು ಇದೆ ನನಗೆ. ಅವರಿಬ್ಬರು ನನಗೆ ನಿಜವಾಗ್ಲೂ ಏನು ಹೇಳಬೇಕು ಅವರಿಬ್ಬರ ಬಗ್ಗೆ ಅಂತಲೇ ಗೊತ್ತಿಲ್ಲ. ನನ್ನ ಮಗಳು ಚಿನ್ನ, ಇವರಂತೂ ವಜ್ರನೇ ನನ್ನ ಭಾಗಕ್ಕೆ, ಅಷ್ಟು ಒಳ್ಳೆಯವರು. ಅದರಿಂದ ನನಗೆ ಕಾಯಿಲೆ ಇದೆ ಅಂತ ಅನಿಸೋದೇ ಇಲ್ಲ ಮನಸ್ಸಿಗೆ. ಒಂದು ಚೂರು ನಂಗೆ ಹುಷಾರಿಲ್ಲದಿದ್ರೆ ಪಾಪ ಅವ್ರು ಎಷ್ಟೋ, ನಾನು ದಿನ ರಾತ್ರಿ ನಾನು ನಿದ್ದೆ ಮಾಡಿದ್ಮೇಲೆ ಇವ್ರು ಕನ್ಫರ್ಮ್ ಮಾಡ್ಕೊಂಡು ನಿದ್ದೆ ಮಾಡ್ತಾರೆ, ಇಲ್ಲಾಂದರೆ ಮಾಡೋದೇ ಇಲ್ಲ ನಿದ್ದೆ. ಪಕ್ಕದಲ್ಲೇ ಕೂತಿರ್ತಾರೆ. ರಾಜ್ಕುಮಾರ್ ಫಿಲಮ್ಗಳು ನೋಡ್ತೀವಿ, ದಿನ ನೋಡ್ತೀವಿ, 2 ಗಂಟೆ ರಾತ್ರಿವರೆಗೂ ನೋಡ್ತೀವಿ. ನಾನು 2 ಗಂಟೆ ಆಗುತ್ತೆ ಮಲ್ಕೊಳ್ಳೋದು. ಆಮೇಲೆ ಹಾಲು ಜೇನು ಫಿಲಮ್ ಬಂದಿತ್ತು ನಮ್ಮ ಮದುವೆಗೆ ಮುಂಚೆ, ಅದೇ ನಮಗೆ ಪ್ರೇರಣೆ. ಹಾಲು ಜೇನು ತರಾನೇ ಇದೆ, ಹಾಲು ಜೇನು ತರಾನೇ ಇದೆ. ಓಕೆ, ನಿಮ್ಮ ಇವಾಗ ನಮ್ಗೆ ರಾಮ್ಕುಮಾರ್ ಅವ್ರು ಹೇಳ್ತಾ ಇದ್ರು ಅಂದ್ರೆ ಎಲ್ಲೂ ಆಚೆ ಹೋಗಕ್ಕೆ ಆಗಲ್ಲ ಅಂತ. ಯಾವ ರೀತಿ ಸಮಸ್ಯೆ ಆಗುತ್ತೆ ಇನ್ ಕೇಸ್ ನೀವು ಹೊರಗಡೆ ಹೋಗ್ಬೇಕು ಅಂದ್ರೆ? ಅಂದರೆ ನನಗೆ ಡಯರಿಯ ಪ್ರಾಬ್ಲಮ್ ಆಗುತ್ತೆ. ಅಂದರೆ ಮಧ್ಯಾಹ್ನ 1 ಗಂಟೆವರೆಗೂ ನಾನು ಟಾಯ್ಲೆಟಲ್ಲೇ ಇರ್ತೀನಿ. ಬೆಳಗ್ಗೆ ಸುಮಾರು 10 ಗಂಟೆಗೆ ಹೇಳ್ತೀನಿ ನಾನು. ಎದ್ದ ತಕ್ಷಣ ಇವರು ಟಾಯ್ಲೆಟಿಗೆ ಕರ್ಕೊಂಡು ಹೋಗ್ತಾರೆ, ಮಾಡಿಸ್ಬಿಟ್ಟು ತೊಳಸಿ ಕರ್ಕೊಂಬರ್ತಾರೆ. ಆಮೇಲೆ ನನಗೆ ಕಷಾಯಗಳು ಮಾಡಿಕೊಡ್ತಾರೆ, ಅದೆಲ್ಲ ಕುಡ್ದಾಗುತ್ತೆ. ಬ್ಲ್ಯಾಕ್ ಟೀ ಎಲ್ಲ ಕುಡಿದು ಅದೆಲ್ಲ ಆದಮೇಲೆ ಸ್ನಾನ ಮಾಡಿಸ್ತಾರೆ. ಮಧ್ಯಾಹ್ನ 1 ಗಂಟೆ ಆಗುತ್ತೆ. ಆ ಥರ ಪ್ರಾಬ್ಲಮ್ ಆಗುತ್ತೆ IBS ಏರಿಯಾ ಇರೋದ್ರಿಂದ. ಬೇರೆ ಪ್ರಾಬ್ಲಮ್ಗಳಿರೋದ್ರಿಂದ ಹೊರಗಡೆ ಹೋದರೆ ಸ್ಲಿಪ್ ಡಿಸ್ಕ್ ಆಗುತ್ತೆ. ಓಕೆ, ಆಗುತ್ತೆ. ಹೆಚ್ಚಿಗೆ ಹೊತ್ತು ನಡೆಯೋಕ್ಕೆ 100 ಮೀಟರ್ಸ್ ನಡಿಬೋದು ಅಷ್ಟೇ. 100 ಮೀಟರ್ಸ್ ನಡಿಬೋದು, ಅದಕ್ಕಿಂತ ಜಾಸ್ತಿ ಲೆವೆಲ್ ಇರಬೇಕು ರೋಡು, ಲೆವೆಲ್ ಇರಬೇಕು ರೋಡು, ಇಲ್ಲಾಂದ್ರೆ ಆಗಲ್ಲ. ಕಷ್ಟ. ಎಲ್ಲ ಕಡೆ ಟ್ಯಾಕ್ಸಿನೇ ಕರ್ಕೊಂಡು ಹೋಗ್ತಾರೆ ಹಾಸ್ಪಿಟ್ಲ್ಗೆಲ್ಲ. ಇವ್ರು ಇರೋದ್ರಿಂದ ನಂಗೆ ಏನೂ ಗೊತ್ತಾಗ್ತಾ ಇಲ್ಲ. ಫೈನಾನ್ಷಿಯಲ್ ಹೆಲ್ಪ್ ಯಾವ ಕಡೆಯಿಂದಾದರೂ ಸಿಕ್ಕಿದೆಯಾ ಅಥವಾ ಹೇಗೆ ಯೂಸ್ ಆಗ್ತದೆ ಅಂದರೆ? ಯಾವ ರೀತಿ ತುಂಬ ಸ್ವಾಭಿಮಾನವಾಗಿ ಬೆಳೆದ್ಬಿಟ್ಟು 20 ವರ್ಷದಿಂದ ಕಷ್ಟದಲ್ಲೇ ಬರ್ತಿದ್ದೀವಿ, ಯಾರನ್ನೂ ಕೇಳಿಲ್ಲ. ಮಗಳಾಗೆ ಈಗ ತಾನೇ ತಿಳ್ಕೊಂಡು ಈಗ ಅವಳು ಕೆಲಸಕ್ಕೆ ಸೇರಿದ್ಮೇಲೆ ಅವಳಾಗೆ ತಾಯಿ ಟ್ರೀಟ್ಮೆಂಟ್ಗಿಂತ ಕೊಡ್ತಾ ಇದ್ದಾಳೆ. ನನ್ನ ಸ್ವಭಾವ ಏನು ಗೊತ್ತಾ ಭಾವನವರೇ, ಭಾವನವ್ರ ಏನಿಲ್ಲ, ನಾನು ಪ್ರೀತಿಯಿಂದ ಏನು ಕೊಟ್ಟರು ತೊಗೊಳ್ತೀನಿ, ಬಟ್ ನಾನಾಗೆ ಏನೂ ಕೇಳೋದಿಲ್ಲ. ಬಟ್ ಪ್ರೀತಿಯಿಂದ ಏನು ಕೊಟ್ಟರು ನಾನು ತಿರಸ್ಕಾರ ಮಾಡೋದಿಲ್ಲ, ಮಗಳು ಪ್ರೀತಿಯಿಂದ ಕೊಡ್ತಾ ಇದ್ದಾಳೆ. ಇನ್ನೊಂದು ವಿಷಯ ಇಲ್ಲಿ ಇವ್ರ ಬಗ್ಗೆ ಹೇಳಬೇಕು, ಏನಾದ್ರು ಇವ್ರು ಇಷ್ಟು ಕಾಲೇ ಇಟ್ಕೊಂಡೇ ನಗ್ನಗ್ತಾ ಇರುವಾಗ ಏನೂ ಇಲ್ಲದೆ ನಾವ್ಯಾಕೆ ಸೆಪ್ಪು ಹಾಕ್ಕೊಂಡು ಕೂತಿರ್ಬೇಕು? ಅದು ನನಗೆ ಸ್ಫೂರ್ತಿ. ಇವ್ರು ನಗ್ತಾ ಇರುವಾಗ ನಾನೇ ಯಾಕೆ ನಗಬಾರ್ದು? ನನ್ನಲ್ಲಿ ಏನು ಗೊತ್ತಾ, ತುಂಬ ಸ್ವಲ್ಪ ಸೆನ್ಸ್ ಆಫ್ ಹ್ಯೂಮನ್ ಇದೆ. ತಮಾಷೆ ಮಾಡಿಕೊಂಡು
ನಮ್ಮ ಬಗ್ಗೆನೇ ನಾವು ಹಾಸ್ಯ ಮಾಡ್ಕೊಂಡು ಬದುಕ್ತೀವಿ ಹೊರತು ಬೇರೆಯವ್ರ ಬಗ್ಗೆ ಹಾಸ್ಯ ಮಾಡಲ್ಲ. ನಮ್ಮ ಜೀವನದೇ ನಾವೇ ಹೇಳ್ಕೊಂಡು ಬೇರೆಯವ್ರು ನಗಿಸ್ತೀವಿ. ಇಲ್ಲಿ ಇನ್ನೊಂದು ಏನಾಯಿತು ಅಂದರೆ ಇವಾಗ ಇವ್ರಿಗೆ ಎಷ್ಟೊಂದು ಸಮಸ್ಯೆ ನಾನು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಫೈಲ್ ತಂದಿನಿ ಅವ್ರಿಗೆ, ಸರಿಯಾಗಿ 12 ಸಮಸ್ಯೆ ಇದೆ. ಇವ್ರ ಫೈಲ್ ನೋಡಿದ ತಕ್ಷಣ ಡಾಕ್ಟ್ರಿಗೆ ಬೇಜಾರು ಬಿಡುತ್ತೆ. ಏನಾದ್ರು ನಿಮ್ಮ ಫೈಲ್ ಓದೋಕ್ಕೆ ನನಗೆ 10 ನಿಮಿಷ ಬೇಕು, 3 ಪೇಷೆಂಟ್ ನೋಡ್ಬೋದು ನಾನು, ಇಷ್ಟೊಂದು ಸಮಸ್ಯೆ ಇದೆ, ನಾನು ಯಾವುದಕ್ಕೆ ಔಷಧಿ ಕೊಡಲಿ? ಒಂದಕ್ಕೆ ಔಷಧಿ ಕೊಟ್ಟರೆ ಇನ್ನೊಂದು ಅಗ್ರವೇಟ್ ಆಗುತ್ತೆ, ಅದು ಕೊಟ್ಟರೆ ಇನ್ನೊಂದಾಗುತ್ತೆ. ಸೊ ಡಾಕ್ಟ್ರ್ ಏನು ಮಾಡ್ತಾರೆ ಗೊತ್ತಾ, ಸದ್ಯಕ್ಕೆ ಈ ಪೇಷೆಂಟು ಏನೋ ಇವತ್ತಿನ ಮಟ್ಟಿಗೆ ಏನೋ ಒಂದು ಔಷಧಿ ಕೊಟ್ಟು ಕಳಿಸ್ಬಿಡೋಣ ಅಂತ. ಇಲ್ಲೇನಂದ್ರೆ ಡಾಕ್ಟ್ರು 12 ಜನ ಡಾಕ್ಟ್ರ್ ಕೂತ್ಕೊಂಡು ಒಂದು ಕಾನ್ಫರೆನ್ಸ್ ಮಾಡಿದ್ರೆ ಇವ್ರ ಆರೋಗ್ಯ ಸ್ವಲ್ಪ ಸುಧಾರಿಸ್ಬೋದು. ಅದೇ ಇವ್ರು ನಗ್ನಗ್ತಾ ಇರ್ತಾರೆ, ಏನಮ್ಮ ನಿಮಗೆ ಆ್ಯಂಗ್ಸೈಟಿ ಇದ್ದಾರಾ ಇದೆಯಾ ಅಂತ ಕೇಳ್ತಾರೆ ಡಾಕ್ಟ್ರು. ನಾನು ಹೇಳ್ತೀನಿ ಅವ್ರಿಗಿರೋದು ಒಂದೇ ಆ್ಯಂಗ್ಸೈಟಿ ಡಾಕ್ಟ್ರೆ, ಇಷ್ಟು ಒಳ್ಳೆ ಎಮಿನೆಂಟ್ ಡಾಕ್ಟರ್ಸ್ ತೋರಿಸ್ತಾರೆ ನಮ್ಮ ಯಜಮಾನು, ನನಗೇನು ಹುಷಾರಾಗ್ತಾ ಇಲ್ಲ. ಸರಿಯಾಗಿ 129 ಡಾಕ್ಟರ್ ಆಗಿದೆಮ್ಮ, ಲೆಕ್ಕ ಇಟ್ಟಿದ್ದೀವಿ. 129 ಡಾಕ್ಟ್ರು ಅಲೋಪತಿ, ಆಯುರ್ವೇದಿಕ್, ಹೋಮಿಯೋಪತಿ, ಯುನಾನಿ ಆಯಿತು, ಆಯ್ತಾ, ರೇಖಿ ಟ್ರೀಟ್ಮೆಂಟ್ ಎಲ್ಲ ಆಯಿತು, ನೇಚರ್ ಕ್ಯೂರು ಆಯಿತು. ಈಗ ಭಗವಂತ ಬಂದು ಏನಾದರೂ ಮಿರಾಕಲ್ ಮಾಡಿದ್ರೆ ಅವ್ರು ಹುಷಾರಾಗ್ಬೋದು. ಇಲ್ಲ, ನಿಜವಾಗ್ಲೂ ನಿಮ್ಮ ಜೀವನನೇ ಒಂದು ಮಿರಾಕಲ್ ರಾಮ್ಕುಮಾರ್ ಅವರೇ. ಒಬ್ರಿಗೊಬ್ರು ಇಷ್ಟು ಚೆನ್ನಾಗಿ ಸಾಥ್ ಕೊಟ್ಕೊಂಡು ಜೀವನ ಸಾ 28 ವರ್ಷದಿಂದ ಒಂದು ಗೆಳೆಯರಾಗಿ ಹಾಗೆ ಒಬ್ಬ ತಂದೆಯಾಗಿ ಅವ್ರನ್ನ ನೋಡ್ಕೋತಾ ಇದ್ದೀರಾ. ಹ್ಯಾಟ್ಸ್ ಆಫ್ ಹೇಳ್ತೀನಿ ನಿಮ್ಮ ಸೇವೆಗೆ. ನಿಮಗೆ ಸಾಕಷ್ಟು ಡಾಕ್ಟರ್ಸ್ ಇವಾಗ ಇದ್ದಾರೆ ನಮ್ಮ ಪ್ರಪಂಚದಲ್ಲಿ, ಸಾಕಷ್ಟು ಜನ ಇದ್ದಾರೆ. ಅವರಲ್ಲಿ ಯಾರಾದರೂ ಒಬ್ರು ಕನ್ಸರ್ನ್ ಮಾಡಲಿ, ನಿಮ್ಗೆ ಸರಿಯಾದಂಥ ಟ್ರೀಟ್ಮೆಂಟ್ ಸಿಗಲಿ ಪದ್ಮಾವತಿಯವರೇ, ನಾನು ಇದೇ ವಿಶ್ ಮಾಡೋಕ್ಕೆ ಸಾಧ್ಯ. ಧನ್ಯವಾದ ನಮ್ಮ ಜೊತೆ ಮಾತಾಡೋದಕ್ಕೆ. ನಮಸ್ಕಾರ. ಧನ್ಯವಾದ ವೀಕ್ಷಕರೇ. ಇಂತಹ ವ್ಯಕ್ತಿಗಳು ನಮ್ಮ ಸಮಾಜದಲ್ಲಿ ಇರ್ತಾರಾ ಅನ್ನೋ ಒಂದು ಪ್ರಶ್ನೆ ಕಾಡುತ್ತೆ. ಆದರೆ 28 ವರ್ಷದಿಂದ ನಾವು ಬದುಕ್ತಾ ಇದ್ದೀವಿ ಅಂತ ಸ್ವತಃ ಅವರೇ ಹೇಳ್ತಿದ್ದಾರೆ. ನಿಜವಾಗಿಯೂ ಈ ವ್ಯಕ್ತಿಗಳು ಸಮಾಜಕ್ಕೆ ದೊಡ್ಡ ಮಾದರಿನೇ ಸರಿ. ಇದು ಇವತ್ತಿನ ದುನಿಯಾ ವಿಷಯ.